ಅಭಿಪ್ರಾಯ ಏನು? ಹಿಂದೆ ಏನಿತ್ತು ಅದು ಮುಂದುವರಿಕೆ. ನಮ್ಮ ಯೂನಿಫಾರ್ಮ್, ಸಮವಸ್ತ್ರ, ಸಮಭಾವ, ಸಮಾನತೆ, ಭ್ರಾತೃತ್ವ. ಹಿಜಾಬ್ ವಿಚಾರದಲ್ಲಿ ಯಾವ ಹಿಜಾಬು ಇಲ್ಲ ಪ್ರಜ. ಯಾವ ಹಿಜಾಬ್ ರೀ ಕತೆ? ಹಿಜಾಬ್ ನಿಮ್ಮ ಮನೆಯೊಳಗೆ ಹಾಕೋ, ಕೇಸರಿ ಶಾಲೆ ನಿಮ್ಮ ಮನೆಯೊಳಗೆ ಹಾಕೋ. ಈಗ ರೈತರಿಗೆ ಹಸಿರು ಶಾಲೆ ಇಲ್ವೇನ್ರಿ? ರೈತರ ಮಕ್ಕಳು ಹಸಿರು ಶಾಲೆ ಹಾಕೊಂಡು ಕ್ಲಾಸ್ ಕಾಲೇಜಿಗೆ ಬರ್ತಾ ಇದ್ದಾರ? ಶಾಲೆಗೆ ಹೋಗ್ತಾ ಇದ್ದಾರ? ಹ್ಞೂ. ಸೊ ಹಾಗಾಗಿ ಇದನ್ನು ಅನ್ನ ಶಾಲೆಗೆ ಬರೋದು ಬೇಡ. ಹಿಜಾಬ್ ಹಿಜಾಬ್ ಆಗಲಿ, ಕೇಸರಿ ಶಾಲೆ ಆಗಲಿ, ರೈತರ ಶಾಲೆ ಆಗಲಿ, ಅಥವಾ ಮತ್ತೊಂದಾಗಲಿ, ಅವೆಲ್ಲ ನಮ್ಮ ಮನೆಯೊಳಗೆ ಅಥವಾ ಸಂದರ್ಭದಲ್ಲಿ ಅವ್ರಿಗೆ ಶಾಲೆಗಲ್ಲ. ಶಾಲೆ ಭಾಳ ಪರಮ ಪವಿತ್ರವಾದಂಥ ಸ್ಥಳ. ಶಾಲೆಯಲ್ಲಿ ಯಾರೂ ಕೂಡ ನಿಮ್ಮ ನಿಮ್ಮ ಧರ್ಮದ ಪ್ರದರ್ಶನಕ್ಕೆ ಅವಕಾಶ ಇಲ್ಲ, ನಿಮ್ಮ ಧರ್ಮದ ಲಾಂಛನ ಪ್ರದರ್ಶನಕ್ಕೆ ಅವಕಾಶ ಇಲ್ಲ ಶಾಲೆಗಳಲ್ಲಿ. ಅದೇನಿದ್ರು ನಮ್ಮ ನಮ್ಮ ಮನೆಗಳಲ್ಲಿ, ನಮ್ಮ ನಮ್ಮ ಕೇರಿಗಳಲ್ಲಿ ಅದು ಬಿಟ್ಟು ಯಾರು ಸೇರಿದಂತೆ ಎಲ್ಲ. ಹೌದು ಹೌದು. ಇವತ್ತಿನ ಈ ಸಂದರ್ಭಕ್ಕೆ ಹಿಜಾಬ್ ಹಾಕೊಂಡ್ಬಂದಿದ್ದೆ ಕಾರಣ ಅಂತ ಆಯ್ತಲ್ಲ. ಅಲ್ಲ, ಹಿಜಾಬ್ ಹಾಕೊಂಡು ಬಂದರೂ ಅದನ್ನು ಒಂಥರ ರೀತಿಯಲ್ಲಿ ಎನ್ರೇಜು ಮಾಡಿ. ಎರಡೂ ಸೇರಿದವೆ, ಎರಡೂ ಸೇರಿದವೆ, ಬೆಂಕಿ ಬಿಸಿನೀರು ಎರಡೂ ಸೇರಿದವೆ. ಅಲ್ಲಿ ಎಲ್ಲರೂ ಕಾರಣ ಇದ್ದಾರೆ. ನಮ್ಮ ಮೊದಲೇ ಪ್ರಾರಂಭದಲ್ಲಿ ಹೇಳಿದ್ದೀನಿ, ಕರ್ನಾಟಕ ರಾಜ್ಯದ ರಾಜಕಾರಣಿಗಳು, ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರು ಇವತ್ತು ಅಶಾಂತಿಯನ್ನು ರಾಜ್ಯದಲ್ಲಿ ಮೂಡಿಸ್ತಾ ಇದ್ದಾರೆ. ಈ ಅಶಾಂತಿಯ ಜ್ವಾಲೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಎಲ್ಲರೂ ಕಾರಣರಾಗ್ತಾ ಇದ್ದೀವಿ, ಯಾರು ಒಬ್ಬರಲ್ಲ, ಎಲ್ಲರೂ ಕಾರಣರಾಗ್ತಾ ಇದ್ದೀವಿ. ನಮ್ಮ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳೆಲ್ಲ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಏನಾಗಬೇಕು ಅವ್ರ ಸ್ಥಿತಿ? ಶಾಲೆಯ ವಾತಾವರಣವನ್ನು, ಪರಿಸರವನ್ನು ಇವತ್ತು ಏನು ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು? ಹೌದು, ಕರ್ನಾಟಕಕ್ಕೆ ದೊಡ್ಡ ಚುಕ್ಕೆ ಎಂತಾದ್ರೂ ಇದು. ಕರ್ನಾಟಕ ಇಟ್ಸ್ ಎನ್ ಎಜುಕೇಷನಲ್ ಹಬ್. ಮಹಾರಾಜರಿಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದವರು, ಶಾಲೆಗಳು ಸ್ಥಾಪನೆ ಮಾಡಿದವರು. ಮಹಾರಾಣಿಯವರು NTM ಶಾಲೆ ಸ್ಥಾಪನೆ ಮಾಡಿದ್ರು ಹೆಣ್ಮಕ್ಳಿಗೋಸ್ಕರ. ಅದ್ರ ಗತಿ ಏನಾಯ್ತು? ಇವತ್ತು ಒಡೆದಾಕದು, ರಾತ್ರಾನ್ ರಾತ್ರಿ ಒಡೆಯೋ ಪರಿಸ್ಥಿತಿ ಏನಿತ್ತು? ಅದನ್ನು ಭಾಳ ಪುರಾತನವಾದಂಥ, ಇತಿಹಾಸವಿರಿದಂಥ, ಚಾರಿತ್ರಿಕವಾದಂಥ, ಹೆಣ್ಣು ಮಕ್ಕಳಿಗಾಗಿ ರಾಜಕುಟುಂಬದವರು ಪ್ರಾರಂಭ ಮಾಡಿದಂಥ ಶಾಲೆಯನ್ನು ರಾತ್ರೋರಾತ್ರಿ ಕೆಡವಿ ಅಲ್ಲಿ ಏನೋ ಮಾಡ್ತೀವಿ ನಾವು, ಅಂತ ಏನು ಮಾಡ್ತೀವಿ ಅಂತ ಅಲ್ಲಿ ಎಂಥದ್ದು. ಹಾಂ, ಯಾ ವಿವೇಕಾನಂದ ಏನಾದ್ರು ಬದುಕಿದ್ರೆ ಎದೆ ಹಿಡ್ಕೊಂಡು ಅಲ್ಲೇ ಸತ್ತೋಗಿರುವಂತ. ಹಾಂ, ಈ ದೇಶದ ಈ ಒಂದು ವಿಚಾರ ಇಷ್ಟೊಂದು ಸೂಕ್ಷ್ಮ.